ಹೌದು, ಈ ರೈತ ದಂಪತಿಗಳಿಬ್ಬರು ದೇವನಹಳ್ಳಿ ತಾಲೂಕಿನ ಯಂಬ್ರಹಳ್ಳಿ ಗ್ರಾಮದ ರೈತ ಮಾರೇಗೌಡ ರಾಜಕೀಯ ಸಂಘಟನೆಯ ಜೊತೆಯಲ್ಲಿ ಕೃಷಿಗೂ ಅಷ್ಟೇ ಒತ್ತು ಕೊಟ್ಟಿದ್ದಾರೆ. ಪುಷ್ಪ ಕೃಷಿಗೆ ಸಾಕಷ್ಟು ಶ್ರಮ ವಹಿಸುವ ರೈತ ಮಹಿಳೆ ಪುಷ್ಪ ಹೆಸರಿಗೆ ತಕ್ಕಂತೆ ಪುಷ್ಪ ಬೆಳೆಯನ್ನಿಟ್ಟು ಹಾರೈಕೆ ಮಾಡ್ತಾ ಪತಿ ಮಾರೇಗೌಡ ಅವರಿಗೆ ಸಾಥ್ ನೀಡಿದ್ದಾರೆ. ಸುಮಾರು 1.5 ಎಕರೆ ಪಾಲಿ ಹೌಸ್ನಲ್ಲಿ ಕಳೆದ 12 ವರ್ಷಗಳಿಂದ ತೋಟಗಾರಿಕೆ ಬೆಳೆಯನ್ನಿಡಲಾಗಿದೆ. ಪ್ರಸ್ತುತ 1.5 ಎಕರೆಯಲ್ಲಿ ರೋಜಾ ಹೂವು ಬೆಳೆಯಲಾಗಿದೆ. ತಾಜ್ಮಹಲ್ ರೆಡ್, ನೊಬ್ಲೆಸ್ ಪಿಂಕ್, ಅವಳಿನ್ಯು ವೈಟ್ ಮತ್ತು ಡಾರ್ಕ್ ಪಿಂಕ್ ರೋಜಾ ಹೂವುಗಳನ್ನು ಬೆಳೆಯಲಾಗಿದೆ. ಪಾಲಿಹೌಸ್ ಮಾಡಬೇಕಾದ್ರೆ 50-60 ಲಕ್ಷ ಬೇಕಾಗ್ತದೆ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಯೂ ಇದೆ. ಹಲವಾರು ರೀತಿ ಕ್ರಾಪ್ಗಳನ್ನು ಬೆಳಿಬಹುದಾಗಿದೆ. ರೋಜಾ ಹೂವು ಬೆಳೆಯನ್ನು ಆಯ್ಕೆ ಮಾಡಲಾಗಿದೆ. ಉತ್ತಮ ಇಳುವರಿ ಕಾಣಿಸ್ತಾ ಇದೆ. 6-7 ವರ್ಷ ಬೆಳೆಯಲ್ಲಿ ಇಳುವರಿ ಪಡೆಯಲಾಗಿದೆ. ಒಂದು ಕಟ್ಟಿಂಗ್ಗೆ 2-3 ಲಕ್ಷ ಗಳಿಸಬಹುದು. ಹನಿ ನೀರಾವರಿ ಪದ್ಧತಿ ಬಳಸಿಕೊಂಡು ಮಾಡಲಾಗಿದೆ. ಶೀತಲ ಘಟಕವೂ ಸಹ ಮನೆಯ ಆವರಣದಲ್ಲಿ ಮಾಡಲಾಗಿದೆ. ಕಟ್ಟಿಂಗ್ ಆಗಿರುವ ಫಸಲನ್ನು 10-15 ದಿನಗಳ ಕಾಲ ಕೆಡದಂತೆ ಸಂರಕ್ಷಿಸಬಹುದು. ಬೆಲೆ ಏರಿಕೆ ಇದ್ದಾಗ ಮಾರುಕಟ್ಟೆಗೆ ಕಳಿಸಬಹುದು ಅಂತ ರೈತ ಮಾರೇಗೌಡ ಹೇಳಿದ್ರು. ಕಳೆದ 12 ವರ್ಷಗಳಿಂದ ಪಾಲಿಹೌಸ್ ಮಾಡ್ತಿದ್ದೀವಿ. ನಮ್ದು 1.5 ಎಕರೆ ರೋಸ್ ಇದೆ. ಅದರಲ್ಲಿ 4 ವೆರೈಟಿ ಹಾಕಿದ್ದೀವಿ. ತಾಜ್ಮಹಲ್ ರೆಡ್ ಅಂತ, ನೋಬ್ಲೆಸ್ಸಲ್ಲಿ ಪಿಂಕ್ ಅಂತ, ಅವಳಂಚು ಬಂದು ವೈಟ್ ಅಂತ, ಮತ್ತು ಡಾರ್ಕ್ ಪಿಂಕ್, 4 ಕಲರ್, 4 ವೆರೈಟಿ. 12 ವರ್ಷದಿಂದನೂ ರೋಸೇ ಬೆಳೀತಿದ್ದೀವಿ. 1.5 ಎಕರೆ ಪಾಲಿಹೌಸ್ ಮಾಡೋದಕ್ಕೆ ನಮಗೆ ಈಗಿನ ವೆಚ್ಚದಲ್ಲಿ ಒಂದು 50-60 ಲಕ್ಷ ಬೇಕು. ಅದಕ್ಕೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸಹ ಬರುತ್ತೆ, ನಮಗೂ ಬಂದಿದೆ. 1 ಎಕರೆಗೆ 16-17 ಲಕ್ಷ ಸಬ್ಸಿಡಿ ಬರುತ್ತೆ. 1.5 ಎಕರೆ ಅಂದರೆ 20 ಲಕ್ಷ ಚಿಲ್ಲರೆ ಬರುತ್ತೆ. ಇದರಲ್ಲಿ ಹಲವಾರು ರೀತಿ ಕ್ರಾಪ್ ಬೆಳಿಬೋದು. ರೋಸ್ ಬೆಳಿಬೋದು, ಕ್ಯಾಪ್ಸಿಕಮ್ ಬೆಳಿಬೋದು, ಶಾಮಂತಿಗೆ ಬೆಳಿಬೋದು, ಇಂಗ್ಲೀಷ್ ಕುಕುಮರ್ ಸೌತೆಕಾಯಿ ಬೆಳಿಬೋದು, ಇನ್ನೂ ಕೆಲವು ವೆರೈಟೀಸ್ ಎಲ್ಲ ಬೆಳಿಬೋದು. ನಾವು ರೋಸ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇನ್ನು ರೈತ ಮಹಿಳೆ ಪುಷ್ಪ ಮಾತನಾಡಿ, ದಿನವೂ ಕಟ್ಟಿಂಗ್ ಪ್ಯಾಕಿಂಗ್ ಇರ್ತದೆ, ಕೆಲಸ ಇದ್ದೇ ಇರುತ್ತೆ. 1 ಎಕರೆಯಲ್ಲಿ ರೋಸ್ ಬೆಳೆಯಲಾಗಿದೆ. 4 ಕಲರ್ ರೋಸಾ ಹೂವು ಬೆಳೆಯಲಾಗಿದೆ. ಮೊದಲ ಬಾರಿ 3 ತಿಂಗಳು ತೆಗೆದುಕೊಳ್ತದೆ, 40 ದಿನಕ್ಕೊಮ್ಮೆ ಕಟಿಂಗ್ ಮಾಡಲಾಗ್ತದೆ ಅಂತ ಅಭಿಪ್ರಾಯ ಹಂಚಿಕೊಂಡ್ರು. ನಾವಿದು 4 ಕಲರ್ ಹಾಕಿದ್ದೀವಿ, ಒಂದು ರೆಡ್ಡು, ಒಂದು ಅದು ವೈಟು, ಆಮೇಲೆ ಪಿಂಕು, ಆಮೇಲೆ ಡಾರ್ಕ್ ಪಿಂಕ್ ಒಂದಿದೆ. ಎಷ್ಟು ಕಲರ್ ಇದು? 40 ದಿನಕ್ಕೆ ಬಂದ್ಬಿಡ್ತೀವಿ ಅಂದರೆ ಫಸ್ಟಲ್ಲಿ 3 ತಿಂಗಳು ತಗೊಳುತ್ತೆ ಹೂವು ಬಿಡೋದಕ್ಕೆ, ಆಮೇಲೆ ಕಟಿಂಗ್ ಆಗ್ತಾ ಇದ್ದಂತೆ 40 ದಿನಕ್ಕೆ ಕಟಿಂಗ್ ಆಗ್ತದೆ. ಇನ್ನು ರೈತ ದಂಪತಿಗಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿರೋದ್ರಿಂದ ತೋಟಗಾರಿಕೆ ಬೆಳೆಯಲ್ಲಿ ಪುಷ್ಪ ಕೃಷಿಯಲ್ಲಿ ತೊಡಗಿಕೊಂಡು ಕೃಷಿಕರ ಮಾರ್ಗದರ್ಶನ ಮತ್ತು ಸಲಹೆಯ ಆಧಾರದಲ್ಲಿ ಉತ್ತಮ ರೋಜಾ ಹೂವುಗಳನ್ನು ಬೆಳೆದು ಹೈದರಾಬಾದ್, ಚೆನ್ನೈ ಇನ್ನಿತರ ರಾಜ್ಯಗಳಿಗೂ ರಫ್ತು ಮಾಡಲಾಗಿದೆ. ಜೊತೆಗೆ ಸ್ಥಳೀಯ ಹಬ್ಬ ಶುಭ ಕಾರ್ಯಗಳಿಗೂ ಸಹ ಇದೇ ರೋಜಾ ಹೂವುಗಳನ್ನು ಬಳಸೋದು ವಿಶೇಷವಾಗಿದೆ. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ.